ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವೀಗ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಟ್ಟರ್ಕಿ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಿತವಾದಂಥ ಒಂದು ದೇವಸ್ಥಾನವನ್ನು ನಿಮಗೆ ತೋರಿಸಬೇಕು, ಪರಿಚಯಿಸಬೇಕು ಅಂತ ನಾವು ಬಂದಿದ್ದೀವಿ. ಇದು 12ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಹೆಸರು ದತ್ತಾತ್ರೇಯ ದೇವಸ್ಥಾನ ಅಂತ. ಮೂಲತಃ ಇದು ವೈಷ್ಣವರಿಗೆ, ವೈಷ್ಣವ ಸಂಪ್ರದಾಯಕ್ಕೆ ಸೀಮಿತವಾದಂತಹ ದೇವಸ್ಥಾನ ಅಂತ ಹೇಳ್ಬೋದು. ಮತ್ತು ಒಳಗಡೆ ಈ ಶೈವರಿಗೆ ಸಂಬಂಧಪಟ್ಟಂಥ ಶಿವನ ಒಂದು ಲಿಂಗ ಹಾಗೂ ಬೇರೆ ಬೇರೆ ಮೂರ್ತಿಗಳು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಏನಿದೆ ದೇವಸ್ಥಾನದ ವಿಶೇಷತೆ ನೋಡಿ, ತುಂಬ ಒಂದು ಅಪರೂಪದಂಥ ದೇವಸ್ಥಾನ, ಅತ್ಯಂತ ಹಳೆಯ ದೇವಸ್ಥಾನ ಅಂತ ಹೇಳ್ಬೋದು. ಬಹಳಷ್ಟು ಜನರಿಗೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿನೇ ಇಲ್ಲ. ಸೊ ಅದಕ್ಕಾಗಿ ಇಲ್ಲಿ ಬಂದಿರತಕ್ಕಂಥದ್ದು. ಅಂದಹಾಗೆ ನಾನು ಗುರುಪ್ರಸಾದ್ ಹತ್ತೇಗೌಡ, ನನ್ನ ಜೊತೆ ವಿಡಿಯೋ ಮಾಡ್ತಾ ಇರೋರು ಗೋಪಾಲ್ ಕುಲಕರ್ಣಿ. ಬನ್ನಿ ನೋಡೋಣ. ಕಲ್ಯಾಣಿ ಚಾಲುಕ್ಯರು ಇವರು ರಾಷ್ಟ್ರಕೂಟರ ನಂತರ ಬಂದಂಥವರು. ಕಲ್ಯಾಣಿ ಚಾಲುಕ್ಯರು ಇವರು ಈ ಬಾದಾಮಿ ಚಾಲುಕ್ಯರ ನಂತರ ವಂಶಸ್ಥರು ಅಂತ ಹೇಳ್ಬೋದು. ಅಂದರೆ ಮೊದಲು ಬಾದಾಮಿ ಚಾಲುಕ್ಯ ಬರ್ತಾರೆ, ಅವ್ರ ನಂತರ ರಾಷ್ಟ್ರಕೂಟರು. ಆ ರಾಷ್ಟ್ರಕೂಟರ ಕೊನೆಯ ದೊರೆಯಾದಂತಹ ಎರಡನೆಯ ಕರಕನನ್ನು ಈ ಸ್ಥಾಪಕನಾದಂತಹ ಎರಡನೇ ತೈಲಪ್ಪ ಆತನನ್ನು ಸೋಲಿಸಿ ಈ ಒಂದು ರಾಜ್ಯಭಾರಕ್ಕೆ ಅಸ್ಥಿ ಭಾರವನ್ನು ಹಾಕ್ತಾನೆ ಅಂತ ನಾವು ಇಲ್ಲಿ ಇತಿಹಾಸದಿಂದ ನೋಡ್ತಾ ಹೋಗ್ತೀವಿ. ಈ ಕಲ್ಯಾಣಿ ಚಾಲುಕ್ಯರು ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟಿದಂತಹ ಕೆಲವೇ ಕೆಲವು ದೇವಸ್ಥಾನಗಳಲ್ಲಿ ಇದು ಅತ್ಯಂತ ಮಹತ್ವದ ದೇವಸ್ಥಾನ. ಇನ್ನೊಂದು ಅಂತಂದರೆ ವಿಜಯಪುರದಲ್ಲಿರುವಂತಹ ಶ್ರೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವನ್ನು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ. ಇದೊಂದು ಏಕಕೂಟ ದೇವಸ್ಥಾನ ಅಂತ ನಾವು ಹೇಳ್ಬೋದು. ಬಸಾಲ್ಟ್ ಶಿಲೆ ಇದು ಅಷ್ಟೊಂದು ಗಟ್ಟಿಯಾದಂತಹ ಶಿಲೆ ಅಲ್ಲ, ಅಂದರೆ ಬಹಳ ಭಾರವನ್ನು ತಾಳುವಂಥ ಶಿಲೆ ಅಲ್ಲ. ಹೀಗಾಗಿ ನಾವು ಈ ಒಂದು ದೇವಸ್ಥಾನಕ್ಕೆ ಶಿಖರವನ್ನು ನೋಡಲಿಕ್ಕೆ ಸಾಧ್ಯ ಆಗುವಂಥ ಶಿಖರವನ್ನು ಇದನ್ನು ನಿರ್ಮಾಣ ಮಾಡಿಲ್ಲ. ಕಲ್ಯಾಣ ಚಾಲುಕ್ಯರ ದೇವಸ್ಥಾನದ ಒಂದು ವಿಶೇಷತೆ ಏನಪ್ಪ ಅಂದರೆ ಎತ್ತರವಾದಂಥ ದೇವಸ್ಥಾನ. ಇದರ ಕಂಬ ನೋಡಬಹುದು, ಎತ್ತರವಾಗಿರತಕ್ಕಂಥದ್ದು. ರಾಷ್ಟ್ರಕೂಟರದಾಗಲ್ಲ, ರಾಷ್ಟ್ರಕೂಟರು ಇವರು ಕಡಿಮೆ ಎತ್ತರ ಇರುವಂಥ ದೇವಸ್ಥಾನವನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಈ ಒಂದು ಶಿಲೆ ಹೆಚ್ಚು ಭಾರವನ್ನು ತಾಳುವುದಿಲ್ಲ. ಬಸಾಲ್ಟ್ ಶಿಲೆ ಅಂತ ನಾವು ಕರಿತೀವಿ, ಬಸಾಲ್ಟ್ ಕಲ್ಲು. ಅದರಿಂದ ಇದನ್ನು ನಿರ್ಮಾಣ ಮಾಡಲಾಗಿದೆ. ಮೇಲ್ಗಡೆ ಕಮಲದ ಚಿತ್ರವನ್ನು ನೋಡ್ತಾ ಇದ್ದೀರಿ. ಎಸ್, ಒಳಗಡೆ ವಿಷ್ಣುವಿನ ಮೂರ್ತಿಯನ್ನು ತಾವು ಇಲ್ಲಿ ಕಾಣ್ತಾ ಇದ್ರಿ. ಇಲ್ಲಿ ಈ ದೇವಸ್ಥಾನದ ಗರ್ಭ ಗುಡಿಯ ಮುಂದ್ಗಡೆ ಇರ್ತಕ್ಕಂಥದ್ದು ಚಂದ್ರಶಿಲೆ ಅಂತ. ಇಲ್ಲಿ ಬಳ್ಳಿಗಳನ್ನು ಹೊಂದಿರುವಂಥ ಮೊದಲನೇ ಸಾಲು, ಬಳ್ಳಿಗಳ ಮೊದಲನೇ ಸಾಲು ಇದು. ಎರಡನೇ ಸಾಲಲ್ಲಿ ದೇವತೆಗಳು ಒಂದು ಕೈಯನ್ನು ಮುಗಿದು ನಿಂತಿರುವಂಥ ಒಂದು ಚಿತ್ರವನ್ನು ಕಾಣ್ತಾ ಇದ್ದೀವಿ. ಮೇಲುಗಡೆ ಹಾರವನ್ನು ಹಿಡಿದುಕೊಂಡು ನಿಂತ ಹಾಗೆ ಚಿತ್ರವನ್ನು ಕಾಣ್ತಾ ಇದ್ದೀವಿ. ಸಾಮಾನ್ಯವಾಗಿ ಒಂದು ದೇವಸ್ಥಾನದ ಮೇಲುಗಡೆ ಗಣೇಶ ಮೂರ್ತಿಯನ್ನು ನೋಡ್ತೀವಿ, ಆದರೆ ಇಲ್ಲಿ ಅದರ ಬದಲಾಗಿ ಒಂದು ದೇವತೆಯ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಒಂದು ಸ್ತಂಭ ಇದೆ. ಸೊ ಸ್ತಂಭದಲ್ಲಿ ಕುಂಭವನ್ನು ನಾವು ಕಾಣ್ತಾ ಇದ್ದೀವಿ. ಅತ್ಯಂತ ವಿಶಿಷ್ಟವಾದಂಥ ಒಂದು ಕೆತ್ತನೆ ಅಂತ ಹೇಳ್ಬೋದು. ಇದರ ಪಕ್ಕದಲ್ಲಿ ಸಿಂಹದ ಚಿತ್ರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೇ ರೀತಿಯಾಗಿ ಎಡಭಾಗದಲ್ಲೂ ಕೂಡ ಇದೇ ರೀತಿಯಾಗಿದೆ. ಇಲ್ಲಿ ಕೆಳಗಡೆ ದೇವತೆಗಳ ಚಿತ್ರವನ್ನು ನೋಡ್ತಾ ಇದ್ದೀವಿ. ಬಹುಶಃ ಇದು ಬಲಭಾಗದ ಕೊನೆಯಲ್ಲಿರುವಂಥದ್ದು ವಿಷ್ಣುವಿನ ಚಿತ್ರ ಅಂತ ಭಾವಿಸಬಹುದು. ಇದೇ ರೀತಿಯಾಗಿ ಬಲಭಾಗದಲ್ಲೂ ಕೂಡ ಇರತಕ್ಕಂಥದ್ದು. ಕೆಳಗಡೆ ಆನೆಯ ಚಿತ್ರ, ಆನೆ ಇನ್ನೊಂದು ದೇವಿಯ ದೇವತೆ ಒಂದು ಚಿತ್ರ ಇದು ಕಾಣಿಸ್ತಾ ಇದೆ. ಕಂಬಗಳನ್ನು ಭಾರವನ್ನು ತಳ್ಳುತ್ತೆ.
ಈ ಒಂದು ದೇವಸ್ಥಾನಕ್ಕೆ ನಾಲ್ಕು ಕಂಬಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಇದು ಯಾಕೆಂತಂದರೆ ಭಾರವನ್ನು ತಾಳಿ ಅನ್ನುವ ಕಾರಣಕ್ಕಾಗಿ ಇದನ್ನು ಮಾಡಿರ್ತಕ್ಕಂಥದ್ದು. ಇವೆಲ್ಲ ಹೇಳಿದಾಗೆ ಬಸಾಲ್ಟ್ ಶಿಲೆ, ಇದಕ್ಕೇನು ಬಳಕೆ ಮಾಡುವಂಥ ಶಿಲೆ, ಇದು ಅತ್ಯಂತ ಗಟ್ಟಿಯಾದಂಥ ಶಿಲೆ ಅಲ್ಲ. ಹೀಗಾಗಿ ಭಾರವನ್ನು ತಾಳಲಿ, ಮೇಲಿನ ಒಂದು ರೂಫ್ ಛಾವಣಿ ಭಾರವನ್ನು ತಾಳಬೇಕಂತ ಈ ಥರ ಮಾಡಿರ್ತಕ್ಕಂಥದ್ದು. ಎಡಭಾಗದಲ್ಲಿ ಪ್ರಾಚೀನ ಕಾಲದ ಗಣಪತಿಯ ಮೂರ್ತಿಯನ್ನು ನೋಡ್ತಾ ಇದ್ರಿ. ಈ ರೀತಿಯಾಗಿ ಇತ್ತೀಚೆಗೆ ಇರುವಂಥ ಗಣಪತಿ ಮೂರ್ತಿಯನ್ನು ಬಲಭಾಗದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಕೆಳಗಡೆ ನೋಡಿದಾಗ ಶಿವಲಿಂಗದ ಮೂರ್ತಿ ನೋಡಿ. ಶಿವಲಿಂಗದ ಮೂರ್ತಿ ಎಷ್ಟು ಅದ್ಭುತವಾಗಿರತಕ್ಕಂಥದ್ದು. ಇದರ ಸುತ್ತಲಿನ ಭಾಗ, ಮೇಲಿನ ಸುತ್ತಲಿನ ಭಾಗ ಹೆಡ್ಸನ್ನು ಹೊಂದಿರತಕ್ಕಂಥ ಅಂಚನ್ನು ಹೊಂದಿರತಕ್ಕಂಥ ಇದು ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ನಿರ್ಮಾಣದ ಒಂದು ಶಿವಲಿಂಗ ಅಂತ ಹೇಳ್ಬೋದು. ಹಾಂ, ಮೇಲೆ ಕಮಲದ ಚಿತ್ರವನ್ನು ಕಾಣ್ತಾ ಇದ್ದೀವಿ ನಾವು. ಹಾರ ಇದು ನೋಡಲಿಕ್ಕೆ ಕೌಸ್ತುಭ ಹಾರದಂತೆ ಕಾಣ್ತಾ ಇದೆ. ಇದೊಂದು ಸ್ತಂಭದ ಮೇಲೆ ನಿರ್ಮಾಣ ಆಗಿರುವಂಥದ್ದು. ಈ ದೇವಾಲಯದ ಪ್ರತಿ ಕಂಬದ ಮೇಲೂ ಕೂಡ ಈ ರೀತಿಯಾಗಿ ಒಂದು ನಿರ್ಮಾಣ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ನವರಾತ್ರಿಯ ವಿಶೇಷತೆಯನ್ನು ತೋರಿಸುವಂತಹ ಮತ್ತೆ 9 ಅವತಾರಗಳನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ. 9 ದೇವಿಯರ ಅವತಾರ ಇದು. ಕೊನೆಯದಾಗಿ ಬರ್ತಕ್ಕಂಥದ್ದು ಗಣಪತಿ ಅಂತ ಭಾವಿಸಬಹುದೇನೋ. ಇದು ಭಾರವನ್ನು ಹೊತ್ತುಕೊಂಡಿರುವಂತಹ ಒಂದು ಚಿತ್ರಣ ಕಾಣ್ತಾ ಇದೆ. ಭಾರವಾಹಕರು ಅಂತ ಕರಿತೀವಿ. ವೇಟ್ ಬೇರೆ, ಮೇಲುಗಡೆ ಕಮಲದ ಚಿತ್ರ, ಕಮಲದ ಚಿತ್ರವನ್ನು ನೋಡ್ತಾ ಇದ್ರಿ. ವೀಕ್ಷಕರು ನೀವು ನೋಡ್ತಾ ಇದ್ರಿ, ಪರಕೀಯರ ದಾಳಿಗೆ ಸಿಲುಕಿ ಹೇಗೆಲ್ಲ ಇಲ್ಲಿನ ದೇವತೆಗಳ ಮೂರ್ತಿಗಳ ಚಿತ್ರವು ಭಗ್ನವಾಗಿದ್ದಾವೆ ಅಂತ. ಸುಂದರವಂತ ಚಿತ್ರಗಳನ್ನು ಈ ರೀತಿಯಾಗಿ ಗುರುಪುಗೊಳಿಸ್ಬಿಟ್ಟಿದ್ದಾರೆ. ಅಮೋಘವಂತ ಚಿತ್ರಗಳು. ಒಂದೊಂದು ಚಿತ್ರ ಒಂದೊಂದು ಕಥೆಯನ್ನು ಹೇಳ್ತದೆ. ಒಂದೊಂದು ಕಥೆ, ನೃತ್ಯಗಾರರ ಚಿತ್ರ ಇದೆ, ದೇವತೆಗಳ ಚಿತ್ರ ಇದೆ, ಯಕ್ಷಿಣಿಗಳ ಚಿತ್ರವಿದೆ. ಬೇರೆ ಬೇರೆ ಒಂದು ಪುರಾಣ, ಅವುಗಳ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ದೇವಸ್ಥಾನ ಯಾಕೆ ಪ್ರಪಂಚಕ್ಕೆ ಹೆಚ್ಚು ಬೆಳಕಿಗೆ ಬಂದಿಲ್ಲ ಅಂತ ಅನ್ನೋದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಇದು ನೋಡಲಿಕ್ಕೆ ನಾವು ಬರುವಾಗ ದಾರಿಯಲ್ಲಿ ರಸ್ತೆ ಕೂಡ ಅಷ್ಟೊಂದು ಸರಿಯಾದ ಗುಣಮಟ್ಟದ ರಸ್ತೆಯನ್ನು ನಾವು ಕಾಣಲಿಲ್ಲ. ಅಂದರೆ ಏನು, ಈ ದೇವರಿಪ್ಪರಿಗೆ ವಿಜಯಪುರ ಜಿಲ್ಲೆಯಿಂದ ದೇವರಿಪ್ಪರಿಗೆ ಬಂದು ದೇವರಿಪ್ಪರಿಗೆಯ ಅಂಬೇಡ್ಕರ್ ಸರ್ಕಲ್ನಿಂದ ನಾವು ಎಡಕ್ಕೆ ತಿರುಗಿಕೊಂಡು ನಿವಾಳಕೀಡ ಅನ್ನುವಂಥ ಒಂದು ಊರನ್ನು ದಾಟಿಕೊಂಡು ಕಡಲೆವಾಡಿ ಅನ್ನುವಂಥ ಊರಿನಿಂದ ನಾವು ಬಲಕ್ಕೆ ತಿರುಗಿದಾಗ ಬರುವಂತಹ ಊರಿದು ಚಟ್ರಕ್ಕಿ. ಈ ಚಟ್ರಕ್ಕಿ ಊರಿನಿಂದ ಅಂದರೆ ಊರಿನ ಹೊರ ವಲಯದಲ್ಲಿರ್ತಕ್ಕಂಥ ದೇವಸ್ಥಾನ ಇದು. ಈ ಊರಿನ ಹೊರ ವಲಯದಲ್ಲಿ ಇರುವಂಥ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇರುವಂಥ ರಸ್ತೆ ತುಂಬ ಕಚ್ಚಾ ರಸ್ತೆ ಅಂತ ಹೇಳ್ಬೋದು. ಇಲ್ಲಿನ ರಸ್ತೆ ಸ್ವಲ್ಪ ಸುಧಾರಣೆ ಆಗಬೇಕು ಮತ್ತು ಹೊರಗಿನ ಜನರಿಗೆ ಈ ಒಂದು ದೇವಸ್ಥಾನದ ಬಗ್ಗೆ ಅರಿವಾಗಬೇಕು ಮತ್ತು ಆಗಬೇಕು, ಅವರು ಕೂಡ ಇಲ್ಲಿ ಬರಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ವಿಡಿಯೋನ ಮಾಡತಕ್ಕಂಥದ್ದು. ಗಮನಿಸ್ತಾ ಇದ್ದೀರಿ, ಒಂದು ಪುರಾಣದ ಕಥೆಯ ಪ್ರಕಾರ ಶಿವ ಪಾರ್ವತಿಯ ಹತ್ತಿರ ಭಿಕ್ಷೆಯನ್ನು ಕೇಳಲಿಕ್ಕೆ ಬರ್ತಾನಂತೆ. ಅಂತಹ ಒಂದು ದೃಶ್ಯದ ಚಿತ್ರವನ್ನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ಶಿವ ಪಾರ್ವತಿಯಿಂದ ಭಿಕ್ಷೆಯನ್ನು ಪಡ್ಕೊಳ್ತಾರಂಥದ್ದು. ಅವನ ಅದರ ಪಕ್ಕದಲ್ಲಿ ತ್ರಿಶೂಲವನ್ನು ತಾವು ಗಮನಿಸ್ತಾ ಇದ್ದೀರಿ. ಎರಡು ಮೂರ್ತಿಗಳ ಮಧ್ಯದಲ್ಲಿ ತ್ರಿಶೂಲ ಕಾಣ್ತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ವೀರಭದ್ರ ಒಂದು ಮೂರ್ತಿ, ದೇವರ ಒಂದು ಮೂರ್ತಿ.
ಇದನ್ನು ನೋಡಿದಾಗ ಇದು ವೈಷ್ಣವರಿಗೂ ಸಂಬಂಧಪಟ್ಟಂಥ ದೇವಾಲಯ ಹಾಗೂ ಶೈವರಿಗೂ ಕೂಡ ಸಂಬಂಧಪಟ್ಟಂಥ ದೇವಾಲಯ. ಈಗ ಇದಕ್ಕೆ ಈಗ ದತ್ತಾತ್ರೇಯ ದೇವಾಲಯ ಅಂತ ಕರಿತೀವಿ. ಸೊ ದತ್ತಾತ್ರೇಯ ದೇವಾಲಯ ನಿಮ್ಗೆ ಗೊತ್ತಿದೆ, ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸಂಗಮ ರೂಪ ಅಂತಂದು. ದೇವಸ್ಥಾನದ ಹಿಂಬದಿಯಲ್ಲಿ ನಾವು ಸೌಪಕಾರದ ಒಂದು ಕಮಾನನ್ನು ನೋಡ್ತಾ ಇದ್ದೀವಿ. ಬಹುಶಃ ಇದರಲ್ಲಿ ಒಂದು ದೇವತೆಯಾದ ಮೂರ್ತಿ ಇದ್ದಿರ್ಬೋದು ಅಂತ ಅಂದ್ಕೊಳ್ಬೋದು. ಈಗ ಆ ಮೂರ್ತಿ ಇಲ್ಲ. ವೀಕ್ಷಕರು ಇದೆಲ್ಲ ನೋಡಿದಾಗ ಬೇಲೂರು ಹಳೆಬೀಡಿನ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಕೆತ್ತನೆಗಳನ್ನು ಮಾಡಿದಾರೋ ಅದೇ ರೀತಿಯಾಗಿ ಕೆತ್ತನೆಗಳನ್ನು ನಾವು ಇಲ್ಲೂ ಕೂಡ ಕಾಣಬಹುದು. ಆದರೆ ಅವು ಆ ಕೆತ್ತನೆಗಳು ಹೊಯ್ಸಳರಿಂದ ಆಗಿರುವಂಥದ್ದು ಮತ್ತು ಇವು ಕಲ್ಯಾಣ ಚಾಲುಕ್ಯರಿಂದ ಆಗಿರುವಂಥ ಕೆತ್ತನೆಗಳು. ಇದು ವಿಷ್ಣುವಿನ ಮೂರ್ತಿ. ವಿಷ್ಣುವಿನಿಗೆ ದೇವರಿಗೆ ಚಾಮರವನ್ನು ಬೀಸುತ್ತಿರುವಂತಹ ಸ್ತ್ರೀಯರ ಚಿತ್ರವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಮುಂದುವರೆದು ಮೂರ್ತಿ ಇದೊಂದು ಕೂಡ ವಿಷ್ಣುವಿನ ಮೂರ್ತಿ. ಇಲ್ಲಿ ಬಂದಾಗ ಇದು ವರಾಹ ದೇವರ ಒಂದು ಮೂರ್ತಿ ಅಂತ ಕಾಣ್ತಾ ಇದೆ. ನೋಡ್ತಾ ಇದ್ದೀರಿ ರಾಕ್ಷಸನ ವಧೆ ಮಾಡ್ತಾ ಇರುವಂತಹ ಒಂದು ದೇವಿಯ ಚಿತ್ರದಂತೆ ಇದು ಭಾಸ ಹೋಗ್ತಾ ಇದೆ. ಸಾಕಷ್ಟು ಉಡುಪು ಘೋಷಿಸುತ್ತಿದ್ದಾರೆ ದೇವಿಯ ಚಿತ್ರವನ್ನು ಮೂರ್ತಿಯನ್ನು.